ಡಿಫೆಂಟ್ ಟಾಸ್ಕ್ ಫೋರ್ಸ್ ಹುಡುಗ ತಾನೆ, ನಿಮ್ಮ ಡಿಪಾರ್ಟ್ಮೆಂಟ್ ತಾನೆ, ನಿಮಗೆ ಅವ್ರನ್ನೇ ಕಾಪಾಡ್ಕೊಳಕ್ ಆಗಿಲ್ಲ ಅಂದ್ರೆ ನೀವು ನಮ್ಮ ರಕ್ಷಣೆಗೆ ಯಾವಾಗ ಬರ್ತೀರ ಸರ್? ಅದು ನೀವು ಏನು ಯೋಜನೆ ರೂಪಿಸಿದಿರಾ, ಅದ್ರಲ್ಲಿ ಎಷ್ಟು ಫಲಪ್ರದ ಆಗಿದೆ ನಮ್ಗೆ ತಿಳಿಸಿ. ಅರಣ್ಯ ವ್ಯಾಪ್ತಿಯಲ್ಲಿ ಟವರ್ ಇಲ್ಲ ಅಂತ, ಅದು ನಿಮ್ಮ ಹಣೆ ಬರ ಸರ್, ನೀವು ಟವರ್ ಹಾಕೊಳ್ಳಿ. ಇದರಲ್ಲಿ ನಮ್ಮ ಮಾರ್ಗದಲ್ಲಿ ಒಂದು ಹುಡುಗ ತೀರೋದಲ್ಲ ಸರ್, ಇದಕ್ಕೋಗಿ ತೀರೋದ ತಾನೆ, ಅವ್ರ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹುಡುಗ ತಾನೆ, ನಿಮ್ಮ ಡಿಪಾರ್ಟ್ಮೆಂಟ್ ತಾನೆ, ನಿಮಗೆ ಅವ್ರನ್ನೇ ಕಾಪಾಡ್ಕೊಳಕ್ ಆಗಿಲ್ಲ ಅಂದ್ರೆ ನೀವು ನಮ್ಮ ರಕ್ಷಣೆಗೆ ಯಾವಾಗ ಬರ್ತೀರ ಸರ್? ನೀವು ನಮಗೆ ಬೇಕಾಗಿರೋದ್ರೆ 2023-24 ನೀವು ನಮಗೆ ಬೇಕಾಗಿರೋದು, ನೀವು ಏನು ಯೋಜನೆ ರೂಪಿಸಿದಿರಾ, ಅದ್ರಲ್ಲಿ ಎಷ್ಟು ಫಲಪ್ರದ ಆಗಿದೆ ನಮ್ಗೆ ತಿಳಿಸಿ. ಮಾಡ್ಲಿಕ್ಕೆ ಆಗಲ್ಲ, ಇದು ಪರಿಹಾರ ಒಂದೇ ಸತ್ ಮಾಡಕ್ ಆಗಲ್ಲ, ಅದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಉದ್ದೇಶ ಏನು, ನೀವು ಕಾಲರ್ ಐಡಿ ಹಾಕಿರೋ ಉದ್ದೇಶ ಏನು, ಸಿಸಿ ಕ್ಯಾಮೆರಾ ಹಾಕಿರೋ ಉದ್ದೇಶ ಏನು, ಬೆಳಕು ಕೊಡ್ತೀರಾ, ಸೋಲಾರ್ ಇದು ಹಾಕೊಡ್ತೀರಾ, ಉದ್ದೇಶ ಏನು ಸರ್? ಉದ್ದೇಶ ಇದೆ ಅಲ್ವಾ? ಒಂದು ಉದ್ದೇಶದ ಮೇಲೆ ಹಾಕಿದ್ರೆ ಯಾರನ್ನ ಕಾಪಾಡಕ್ಕೆ ಸರ್? ಯಾರನ್ನ ಕಾಪಾಡಕ್ಕೆ ಸರ್? ಯಾರನ್ನ ಕಾಪಾಡಕ್ಕೆ ಸರ್ ನೀವು ಹಾಕಿ ಎಲ್ಲ ಯೋಜನೆಗಳು? ಯಾರನ್ನ ಕಾಪಾಡಕ್ಕೆ ಸರ್? ಅರಣ್ಯ ಕಾಪಾಡಕ್ಕೆ, ಅರಣ್ಯ ಪ್ರಾಣಿ ಕಾಪಾಡಕ್ಕೆ ಹೊರತು ರೈತನ ಕಾಪಾಡಕ್ಕೆ ಈ ಉದ್ದೇಶ ಅಲ್ಲ. ನಿಮ್ಮ ಆಹಾರ ದಯವಿಟ್ಟು ಕೇಳಿ ಕೇಳಿ ಕೇಳಿ, ನಾವು ಮಾತಾಡಬೇಕಂತ ಕೇಳಿ ದಯವಿಟ್ಟು. ಕಾಲರ್ ಐಡಿ ಉದ್ದೇಶ ಏನು? ಪುಂಡಾನಿಗಳು ಯಾವುದೋ ಒಂದು ಕಾಲರ್ ಐಡಿ ಹಾಕಿದೀರಾ, ಅದನ್ನ ಮೂಮೆಂಟ್ ನ ನಿಮಗೆ ತಿಳ್ಕೊಳಕ್ಕೆ ಅಂತ. ಎಲ್ಲಿ ಮೂಮೆಂಟ್ ಆಗೋದು? ಕಾಡಿಂದ ದಾಟು ಗಂಟು ಆಗೋ ಮೂಮೆಂಟ್ ತಾನೇ ನೋಡ್ಬೇಕು ನೀವು. ನೀವು ನೋಡ್ತಿರೋದಿಲ್ಲಿ ನಮ್ಮ ತೋಟದೊಳಗಡೆ ಬಂದ ಮೇಲೆ ಮೂವ್ಮೆಂಟ್ ನೋಡಕ್ಕೆ ನಾವೇ ಹೇಳ್ತೀವಲ್ಲ, ನಮ್ಮ ತೋಟದಾಗ ಹಾನಿ ಬಂದಿದೆ ಅಂತ. ನೀವು ನೋಡೋಂತ ಉದ್ದೇಶ ಏನು ಸರ್? ನಿಮ್ದು ಅದ್ರಲ್ಲಿ GPS ಅಲ್ಲಿ ಕಾಣುತ್ತಾ ಇಲ್ವಾ? ಕಾಣುತ್ತಾ ಇಲ್ವಾ ಸರ್? ರೇಡಿಯೋ ಕಾಲ್ ಕಾಣುತ್ತಾ ಇಲ್ವಾ? ಎಲ್ಲರ ಹತ್ರ ಮೊಬೈಲ್ ಆ್ಯಪ್ ಕೊಟ್ಟಿದ್ದೀರ ತಾನೇ ನೀವು? ಅವ್ರಿಗೆ ತಿಳಿಯುತ್ತೆ, ಯಾವಾಗ ತಿಳಿಯೋದು? ಮಾನಿಟರೇ ಮಾಡಲ್ಲ, ನಿಮ್ಮನ್ನ ಕೇಳಿದ್ರೆ ಹೇಳ್ತೀರಾ ಆ ನಿಮ್ಮ ಅರಣ್ಯ ವ್ಯಾಪ್ತಿಯಲ್ಲಿ ಟವರ್ ಇಲ್ಲ ಅಂತ. ಅದು ನಿಮ್ಮ ಹಣೆ ಬರ ಸರ್, ನೀವು ಟವರ್ ಹಾಕೊಳ್ಳಿ, ನೀವು ಕಾಡೊಳಗೆ ಟವರ್ ಹಾಕೊಳ್ಳಿ, ಅಲ್ಲೇ ಮಾನಿಟರ್ ಆಗುತ್ತೆ. ತೋಟಗಂಟ ಬರಗಂಟ ನೀವು ಆನೆಗಳನ್ನ ಬಿಟ್ಟುಬಿಟ್ಟು ಇಲ್ಲಿಂದ ಓಡಿಸೋದು. ಕಳೆದ ಮೀಟಿಂಗ್ ಅಲ್ಲಿ ಇಲ್ಲೇ ನಿಮ್ಮ DF ಅವರು ಅವರ ಖುದ್ದು ಅವರ ಬಾಯಲ್ಲಿ ಹೇಳಿದಾರೆ ಸರ್, ತೋಟದೊಳಗಡೆ 200 ಆನೆಗಳಿದೆ ಅಂತ. ನೀವು ಎಲ್ಲಿ ಕೋಮಿಂಗ್ ಮಾಡಿದ್ದೀರಾ? ಹೋಗ್ಲಿ, ನೀವು ಟ್ರೆಂಚ್ ತೆಗೆಸಿದ್ದೀರಾ, ಇದು ಸೋಲಾರ್ ಫೆನ್ಸಿಂಗ್ ಮಾಡಿದ್ದೀರಾ, ಅದನ್ನ ಸರ್ವಿಸಿಂಗ್ ಉಂಟ ಸರ್? ವರ್ಷಕ್ಕೊಂದ್ಸತಿ ನೋಡ್ತೀರಾ ಟ್ರೆಂಚ್ ಏನಾಗಿದೆ ಅಂತ ನೋಡಿದಿರಾ ಸರ್? ಒಂದ್ಸತಿ ಟ್ರೆಂಚ್ ತೆಗೆದ ಮೇಲೆ ಅದರೊಳಗಡೆ ಆನೆ ದಾಟಿ ಬರ್ತಾ ಇದೆಯಲ್ಲ. ನೀವು ಸಮಸ್ಯೆಗಳನ್ನ ನಮ್ಮ ಮೇಲೆ ಹಾಕ್ಬಿಟ್ಟು ಹೋಗ್ಲಿ, ಆನೆ 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 ಅಂತಾರೆ. ನಿಮ್ಮ ಹುಲಿಗಳು ಬರ್ತಾ ಇದೆ, ಆ ಹುಲಿಗಳಿಗೆ ಏನ್ ತಡೆ ಮಾಡ್ತೀರ ಸರ್? ಹುಲಿಗಳಿಗೆ ಕಾಡಿಂದ ದಾಟದಂಗೆ ಮಾಡೋದಕ್ಕೆ ಏನ್ ತಡೆ ಮಾಡ್ತೀರಿ? ಹುಲಿಗಳು ಬಂದೀಗ ಕಳೆದ ವಾರದಲ್ಲಿ 5 ಹಸುಗಳು ತಿಂತು, ಪರಿಹಾರ ವಿಷಯ ಅಲ್ಲ. ಹುಲಿಗಳನ್ನ ತಡೆಯೋದಕ್ಕೆ ಏನ್ ತಗೊಳ್ತೀರ ಕ್ರಮ ಏನು? ಆನೆಗಳಿಗೆ ಟ್ರೆಂಚು, ಸೋಲಾರ್ ಫೆನ್ಸ್, ಕಾಲರ್ ಐಡಿ ಎಲ್ಲ ಮಾಡ್ತೀರಾ? ಹುಲಿಗಳಿಗೆ ಏನ್ ಮಾಡ್ತೀರಾ? ಹಂದಿಗಳಿಗೆ ಏನ್ ಮಾಡ್ತೀರಾ? ಏನಾದ್ರು ಮಾಡ್ಬೇಕಲ್ವಾ? ದಯವಿಟ್ಟು ಕಾಲರ್ ಐಡಿ ಬೆಲ್ಲ ಇಲ್ಲಿದೆ, ಯಾಕೆಂದ್ರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.